ಅದರಿಂದ ಇದಕ್ಕೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತಾನೆ ಪ್ರಸಿದ್ಧಿ ಸರ್ ನಿಧಿ ಆಸೆ ಕೊಡಿದ್ದಾರೆ ಅದನ್ನ ಬುರ್ಜು ಅಥವಾ ಬತೇರಿಗಳು ಅಂದರೆ ಬರಿಗಣ್ಣಲ್ಲಿ 15 ಕಿಲೋಮೀಟರ್ ನೋಡ್ತಾ ಇದ್ರು ಮದವೇರಿದ ಆನೆಯನ್ನ ಮದ ಒಡಿಸಿದ ನಂತರ ಮದಕರಿ ನಾಯಕರಾದರು 16-17 ಶತಮಾನದಲ್ಲಿ ಸಿಮೆಂಟ್ ಇಲ್ಲ ಕರೆಂಟ್ ಇಲ್ಲ ಮಿಷನ್ಸ್ ಇಲ್ಲ ಹತ್ತಕ್ಕೆ ಸುಲಭ ಇಳಿಲಿಕ್ಕೆ ತುಂಬಾ ಕಷ್ಟ ಹತ್ತೋದು ಬಿಡೋದು ಅವರ ಓನ್ ರಿಸ್ಕ್ ಬಿಟ್ರೆ ಯಾರು ಜವಾಬ್ದಾರಿ ತಾಣಲ್ಲ ಅವರವರ ಸ್ವಂತ ಜವಾಬ್ದಾರಿ ಮೇಲ್ಗಡೆ ನಾಗರಾವು ಮಿಷನ್ ಮಿಸಸ್ ರಾಮಾಚಾರಿ ಕೆಂಡ ಸಂತಿಗೆ ಅನುರೂಪ ಸೀರಿಯಲ್ ಪಡ್ಡೆಬಲಿ ಆ ತರ ಸುಮಾರು ಫಿಲ್ಮ್ ಗಳನ್ನ ಆ ಟಾಪ್ ಅಲ್ಲಿ ತೆಗೆದಿದ್ದಾರೆ ಇಲ್ಲಿಂದ ಅಲ್ಲಿವರೆಗೂ ಒಂದೇ ಗೋಡೆನಾ ಹಿಂಗೆ ಇಲ್ಲಿ ಕಾಣುತ್ತೆ ಬರಿ ಇಲ್ಲಿ ಕಾಣುತ್ತೆ ನೋಡಿ ಸರ್ ಒಂದೊಂದು ಗೋಡೆ ಇಷ್ಟ ಅಗಲ ಇದೆ ಕಾಣುತ್ತಲ್ಲ ಸರ್ ಬೆಟ್ಟದ ಮೇಲ್ಗಡೆ ಮಳೆ ಬಿದ್ರೆ ಬಿದ್ದಂತ ಮಳೆ ನೀರು ಕೋಟೆ ಗೋಡೆ ಹಾಳಾಗದಂಗೆ ನೀರು ಹೋಗ್ಲಿಕ್ಕೆ ಬಿಟ್ಟಿರುವಂತ ಜಾಗ ಸರ್ ಇಲ್ಲಿ ನೀರು ಎಲ್ಲಿಗೆ ಹೋಗುತ್ತೆ ಅಂದ್ರೆ ನೀವು ಟಿಕೆಟ್ ತಗೊಂಡು ಒಳಗಡೆ ಬಂದ್ರಲ್ಲ ಸರ್ ಆಚೆ ಕಡೆ ತಗ್ಗಿದೆ ನೋಡಿ ಅಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ ಅಲ್ಲಿ ಆವು ಚೇಳು ಮುಸಳೆ ಬಿಟ್ರೆ ಶತ್ರುಗಳು ಯಾರು ಕೋಟೆ ದಾಟಬಿಡಬಹುದು ಅಂದಂಗೆ ಕೋಟೆ ಸುತ್ತಲೂ ಕಂದಕ ಇರುತ್ತೆ ನಮ್ಮ ಜನ ಮೊಸಳೆ ಆವು ಚೇಳು ಎಲ್ಲ ಬಿಡ್ತಾ ಇದ್ರು ಅಂತ ಹೇಳ್ತಾರೆ ಸರ್ ಈಗ ನಮ್ಮ ಜನ ಏನು ಮಾಡಿದ್ರೆ ಕಂದಕಗಳನ್ನ ಅಕ್ವೈರ್ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ ಹೌದು ಹೌದು ಜಾಗ ಮಾಡ್ಕೊಂಡು ಸರ್ ಹಂಗಾಗಿ ಕಂದಕಗಳು ಇಲ್ಲ ಮೂರನೇ ಸುತ್ತಿನ ಕೋಟೆ ಕಂದಕ ಇದೆ ಒಂದು ಎರಡನೇ ಸುತ್ತಿನ ಕೋಟೆ ಕಂದಕ ಜನ ಮನೆಗಳು ಕಟ್ಕೊಂಡಿದ್ದಾರೆ ಸರ್ ಹುಷಾರು ನೀರು ಹೋಗ್ಲಿಕ್ಕೆ ಬಿಟ್ಟಿದೆ ಸರ್ ಇದು ಇಂಜಿನಿಯರಿಂಗ್ ವರ್ಕ್ ಇದು 8 ರಿಂದ 10 ಅಡಿ ಇದೆ ಸರ್ ಗೋಡೆ ಸರ್ ಇನ್ನೊಂದು ಇಲ್ಲಿ ಬರ್ರಿ ಸರ್ ಅದಕ್ಕೂ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಹಿಂಗೆ ಬರ್ರಿ ಸರ್ ಈಗ ಸರ್ ಕೋಟೆ ಕಟ್ಟಲಿಕ್ಕೆ ಕಲ್ಲುಗಳನ್ನ ಬೇರೆ ಕಡೆಯಿಂದ ತಂದಿಲ್ಲ ಸರ್ ಇಲ್ಲಿ ಸಿಗಂತ ಕಲ್ಲನೇ ಒಡೆಯೋದು ಕೋಟೆ ಕಟ್ಟೋದು ಸರ್ ಇಲ್ಲಿ ಈ ಬೆಡದಲ್ಲಿ ಭಾಳ ಹೇರಳವಾಗಿ ಕಣಶಿಲೆ ಇದೆ ಗ್ರನೈಟ್ ಇದೆ ಸರ್ ಕಲ್ಲನ್ನೇ ಒಡೆಯೋದು ಕೋಟೆ ಕಟ್ಟೋದು ಸರ್ ಕೋಟೆ ಗೋಡೆ ಕಟ್ಟುವಾಗ ಕಲ್ಲುಗಳನ್ನೆಲ್ಲೂ ನೇರವಾಗಿ ಎತ್ತಿಟ್ಟಿಲ್ಲ ಸರ್ ಇಲ್ಲಿ ಗೋಡೆ ಕಟ್ತಾರೆ ಅಂದರೆ ಗೋಡೆ ಹಿಂಬಾದಲ್ಲಿ ಮಣ್ಣನ್ನ ದಿಬ್ಬ ಮಾಡ್ಕೊಂತಾರೆ ದಿಬ್ಬದಿಂಬಾದಿಂದ ಕಲ್ಲನ್ನು ಉಳಿಸ್ಕೊಂಬರ್ತಾರೆ ಗೋಡೆ ಕಟ್ತಾರೆ ಹಿಂದ್ಗಡೆ ಮಣ್ಣು ಹೈಟ್ ಮಾಡ್ತಾರೆ ಕಲ್ಲು ಉಳಿಸ್ಕೊಂಬರ್ತಾರೆ ಗೋಡೆ ಕಟ್ತಾರೆ ಹೈಟ್ ಮಾಡ್ತಾರೆ ಕಲ್ಲು ಉಳಿಸ್ಕೊಂಬರೋದು ಸರ್ ಈ ಗೋಡೆ ಎಲ್ಲ ಫಿನಿಷಿಂಗ್ ಆದಮೇಲೆ ಆ ಮಣ್ಣನ್ನು ಹಿಂದ್ಗಡೆಗೆ ಸ್ಪ್ರೆಡ್ ಮಾಡೋದು ಆ ಮಣ್ಣನ್ನು ಹಂಗೆ ಹಿಂದ್ಗಡೆಗೆ ಸ್ಪ್ರೆಡ್ ಮಾಡೋದು ಆ ಮೆಥಡಲ್ಲಿ ಕಲ್ಲುಗಳನ್ನ ಆದರೆ ಸ್ಟ್ರೈಟಾಗಿ ಎಲ್ಲೂ ಕಲ್ಲನ್ನು ಎತ್ತಿಟ್ಟಿಲ್ಲ ಸೊ ಗೋಡೆ ಹಿಂಬಾದಲ್ಲಿ ಉಳಿಸ್ಕೊಂಬಂದು ಗೋಡೆ ಕಟ್ಟಿ ಈ ಥರ ಮಾಡಿದೆ ಸರ್ ಮತ್ತೆ ಇಲ್ಲಿ ಒಂದು ಹೆಬ್ಬಾಗಲಿದೆ ಹೆಬ್ಬಾಗಲ ಆಪೋಸಿಟೇ ಗೋಡೆ ಕಾಣುತ್ತೆ ತಡೆ ಗೋಡೆ ಸರ್ ಆಲ್ಮೋಸ್ಟ್ ಆಲು ನೀವು ಒಂದು ಬಾಗಿಲಿಗೂ ಇನ್ನೊಂದು ಬಾಗಿಲಿಗೂ ಎಲ್ಲೂ ನೇರವಾಗಿ ಮಾರ್ಗ ಇಲ್ಲ ಸರ್ ನೋಡಿ ಇಲ್ಲಿಂದ ಮರದ ದಿಂಬನ್ನು ಬಳಸ್ಕೊಂಡು ಬಾಗಿಲನ್ನ ಒಡೆಯೋಕ್ಕಾಗಲ್ಲ ಆನೆಗಳನ್ನ ನುಗ್ಸ್ಕೊಂಡು ಬಾಗಿಲನ್ನ ಹೊಡ್ಕೊಂಡು ಸ್ಟ್ರೈಟಾಗಿ ಒಳಗೋಗೋಕ್ಕಾಗಲ್ಲ ಹಂಗಾಗಿ ಒಂದು ಹೆಬ್ಬಾಗಲು ಇರುತ್ತೆ ಅಂದರೆ ಹೆಬ್ಬಾಗಲು ಆಪೋಸಿಟ್ ಗೋಡೆ ಇರುತ್ತೆ ತಡೆ ಗೋಡೆ ಅಥವಾ ರಕ್ಷಣಾ ಗೋಡೆ ಸರ್ ದೂರದಿಂದ ಫೋರ್ಸಾಗಿ ಬಂದು ಬಾಗಿಲು ನೋಡಿಯೋದಕ್ಕೂ ಹತ್ತಿರದಲ್ಲೇ ಬಂದು ಬಾಗಿಲು ನೋಡಿಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಹಂಗಾಗಿ 90 ಡಿಗ್ರಿ ಆಂಗಲಲ್ಲಿ ಎಲ್ಲ ಕಡೆನೂ ಗೋಡೆ ಕಟ್ತಾ ಬಂದಿದ್ದಾರೆ ಹಾಂ ಸರ್ ನಾನು ಅಲ್ಲಿಂದ ಓಡ್ ಬಂದು ಬಾಗಿಲನ್ನ ಹೊಡೆಯೋದಕ್ಕೂ ಅದಕ್ಕಿಂತ ದೂರದಿಂದ ಬಂದು ಬಾಗಿಲು ನೋಡಿಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಇಲ್ಲೆಲ್ಲ ಕಾಣುತ್ತಲ್ಲ ಸರ್ ಆಗಿನ ಕಾಲದಲ್ಲಿ ಬಾಗಿಲಿತ್ತು ಬಾಗಿಲೆಲ್ಲ ಹಾಳಾಗಿದೆ ಮರದ ಬಾಗಿಲು ಸರ್ ಈಗ ಡಬಲ್ ಡೋರು ಅರ್ಧ ಬಾಗಿಲು ಆಚೆ ಕಡೆ ಇನ್ನರ್ಧ ಬಾಗಿಲು ಈಚೆ ಕಡೆ ವುಡನ್ ಡೋರು ಸರ್ ಅಂದರೆ ಆ ಬಾಗಿಲು ಹತ್ತಲಾಗ್ತಾ ಇದ್ದರೆ ಈ ಬಾಗಿಲು ಇತ್ತಲಾಗ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ಬಾಗಿಲು ರೊಟೇಟ್ ಆಗಲಿಕ್ಕೆ ಕಲ್ಲಿನ ತಿರುಗುಣಿ ಮಾಡಿದ್ದಾರೆ ಹಾಂ ಸರ್ ಡಬಲ್ ಡೋರು ಈ ಗಾಡ್ರೇಜ್ ಬೀರ ತೆಗೆದಾಗ ಹಿಂಗೆ ಹಾಂ ಸರ್ ಗಾಡ್ರೇಜ್ ಬೀರ್ ತೆಗೆದಂಗೆ ಈ ಕಡೆ ಒಂದು ಅರ್ಧ ಈ ಕಡೆ ಒಂದು ಅರ್ಧ ಬರುತ್ತಲ್ಲ ಹಂಗೆ ಇದೆಲ್ಲ ಡಿಫೆನ್ಸ್ ರೂಮು ಇಲ್ಲೊಬ್ಬ ಸೇನಾ ಮುಖ್ಯಸ್ಥ ಈ ಭಾಗದಲ್ಲಿ ಕೂತ್ಕೊಂಡು ಕಾವಲುಗಾರರಿಗೂ ಮತ್ತು ಸೈನಿಕರು ಕೆಲಸ ಮಾಡಲಿಕ್ಕೆ ಕೇಳ್ಕೊಳಿಸಿದಂಥ ಜಾಗ ಸೇನಾಧೀಶನ ಬಾಗಿಲು ಅಥವಾ 5ನೇ ಸುತ್ತಿನ ಹೆಬ್ಬಾಗಿಲು ಸರ್ ನೋಡಿ ಈ ಗೋಡೆ ಮೇಲೆ ಗೆರೆಗಳು ಕಾಣುತ್ತೆ ನೋಡಿ ಸರ್ ಅಲ್ಲೆಲ್ಲ ಕಾಣುತ್ತಲ್ಲ ಅವಕ್ಕೆಲ್ಲ ಕೋವಿ ಕಿಂಡಿಗಳು ಅಂದರೆ ಅದ್ರ ಹಿಂಬಾದಲ್ಲಿ ಕೂತ್ಕೊಳ್ಳಿಕ್ ಜಾಗ ಇದೆ ಅದ್ರ ಹಿಂಬಾದಲ್ಲಿ ಕೂತ್ಕೊಂಡಂಥ ಕಾವಲುಗಾರ ಸೈನಿಕ ಸಂದಲ್ಲಿ ನಾಡ ಬಂದು ಇಟ್ಕೊಂಡು ಬರುವಂಥ ಶತ್ರುಗಳಿಗೆ ಶೂಟ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಸರ್ ಅದ್ರ ಹಿಂದ್ಗಡೆ ಯಾರು ಕುಂತೀರಂತ ನಮಗೆ ಗೊತ್ತಾಗಲ್ಲ ಅದ್ರ ಆಚೆ ಕಡೆ ಕೂತ್ಕೊಂಡು ಈಚೆ ಕಡೆ ಎಲ್ಲ ಕಾಣ್ತಾರೆ ಅವಕ್ಕೆಲ್ಲ ಕೋವಿ ಕಿಂಡಿಗಳು ಅಥವಾ ಗನ್ ಪಾಯಿಂಟ್ಸ್ ಅಂತಲೇ ಕರೆದಿರೋಂಥದ್ದು ಅಲ್ಲ ಸೊ ಇದೆಲ್ಲ ಸೊ ಗೂಳಿ ಚಿತ್ರ ಅಥವಾ ಚಿಮ್ಕೆ ಚಿತ್ರ ಅಂತಲೇ ಹೇಳ್ತಾರೆ ಸೊ ಆಗಿನ ಆದಿಮಾನವ್ರ ಕಾಲದ್ದು ಯಾವ ರಾಜರ ಕಾಲದ್ದು ಅಲ್ಲ ಸೊ ಆದಿಮಾನವ್ರ ಕಾಲ ಸೊ ಆಗಿನ ಕಾಲದಲ್ಲಿ ಯಾವುದಾದ್ರು ಒಂದು ಪ್ರಾಣಿಯನ್ನು ನೋಡಿದ್ರೆ ಅಥವಾ ಯಾವುದಾದ್ರು ಪ್ರಾಣಿಯನ್ನು ಕೊಂದರೆ ನೆನಪಿಗಾಗಿ ಕೆತ್ತಾ ಇದ್ರು ಆ ಥರ ನೆನಪಿಗಾಗಿ ಕೆತ್ತಿರುವಂಥ ಒಂದು ರೇಖಾಚಿತ್ರ ಸರ್ ಜನ ಹತ್ತಿಳಿದೆಲ್ಲ ಸ್ಲಿಪರಿ ಥರ ಆಗಿದೆ ಇದು ಭಾಳಷ್ಟು ಪುರಾತನ ಹಳೆಯದು ರೇಖಾಚಿತ್ರ 6ನೇ ಸುತ್ತಿನ ಹೆಬ್ಬಾಗಲಲ್ಲಿದ್ದೀವಿ ಸರ್ 6ನೇ ಸುತ್ತಿನ ಕೋಟೆಯನ್ನು ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಂತ ಹೇಳ್ತಾರೆ ಸರ್ ಬೇರೆ ಬಾಗಿಲಿಗೂ ಈ ಬಾಗಿಲು ಕಂಪೇರ್ ಮಾಡ್ಕೊಂಡ್ರೆ ವಾಸ್ತು ಭಿನ್ನ ಇದೆ ಕೆಳಗಡೆ ಹಿಂದೂ ವಾಸ್ತು ಬರುತ್ತೆ ಮೇಲೆ ಪರ್ಷಿಯನ್ ಶೈಲಿ ಬರುತ್ತೆ ಕಟ್ಸಿರೋರೆಲ್ಲ ಹಿಂದೂರಾದರೂ ಬಳಸ್ಕೊಂಡಿರೋದೆಲ್ಲ ಬೇರೆ ಶೈಲಿಯನ್ನು ಇಂಡೋ ಪರ್ಷಿಯನ್ ಅಥವಾ ಇಂಡೋ ಸಾರ್ಸಿನಿಕ್ ಕೆಳಗಡೆ ಹಿಂದೂ ವಾಸ್ತು ಮೇರಡೆ ಪರ್ಷಿಯನ್ ಶೈಲಿ
ಸರ್ ಈಗ ಕಸ್ತೂರಿ ರಂಗಪ್ಪ ನಾಯಕ ಅನ್ನೋ ರಾಜ ಈ ಕೋಟೆಯ ಸುತ್ತನ್ನು ಕಟ್ಟಿಸಿದ್ರಿಂದ ಇದಕ್ಕೆ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಸರ್ ಮುಂಚೆ ಅವರಿಗೆಲ್ಲ ಪಾಳೇಗಾರರು ಅಂತ ಕರೀತಾ ಇದ್ರು ಮದವೇರಿದ ಆನೆಯನ್ನು ಮದವಡಿಸಿದ ನಂತರ ಮದಕರಿ ನಾಯಕರಾದರು ಅಂದರೆ ಕೊಬ್ಬಿದ ಆನೆಯನ್ನು ಪಳಗಿಸಿದ್ರು ಆಮೇಲೆ ಅವರಿಗೆ ಮದಕರಿ ಅಂತ ಬಿರುದು ಬಂತು ಆಮೇಲೆ ಅವರಿಗೆ ಒಂದನೇ ಮದಕರಿ ಎರಡನೇ ಮದಕರಿ ರಾಜವೀರ ಮದಕರಿ ಅಂತೇಳಿ ಪ್ರಸಿದ್ಧರ ಅಲ್ಲಿ ಕಾರಣ ಆನೆ ಪಳಗಿಸಿದ ಮೇಲೆ ಮದಕರಿ ನಾಯಕರಾದರು ಮುಂಚೆ ಅವರಿಗೆಲ್ಲ ಪಾಳೇಗಾರರು ಅಂತ ಕರೀತಾರೆ ಪಾಳೇಗಾರರು ಅಂದರೆ ಒಂದೆರಡು ಮೂರು ಸೀಮೆಯನ್ನು ಸಾಮ್ರಾಟರು ಇವ್ರಿಗೆ ಕೊಡ್ತಾಯಿದ್ರು ಆ ಎರಡು ಮೂರು ಸೀಮೆಯಲ್ಲಿ ಬರೋಂಥ ಕಪ್ಪ ಕಾಣಿಕೆಯನ್ನು ಅವ್ರಿಗೆ ತಗೊಂಡೋಗಿ ಒಪ್ಸೋಂಥ ಕೆಲಸ ಇವ್ರದ್ದಾಗಿತ್ತು ಅದರಿಂದ ಅವರು ಇವರಿಗೆ ಪಾಳೇಗಾರರು ಅಂತ ಕರೀತಾಯಿದ್ರು ಪಾಳೇಗಾರರ ಕುಲದೇವತೆ ಅಥವಾ ಇಲ್ಲಿನ ಗ್ರಾಮ ದೇವತೆ ಸೊ ಮೈಸೂರಲ್ಲಿ ಹೋದರೆ ಚಾಮುಂಡಿ ದೇವತೆ ಹೆಂಗೋ ಈ ಭಾಗದಲ್ಲಿ ಏಕನಾಥೇಶ್ವರಿ ಏಕೇನ ಅಚ್ಯುತೀಯೇಶ್ವರಿ ಏಕನಾಥೇಶ್ವರಿ ಅರ್ಧ ಶಿವ ಅರ್ಧ ಪಾರ್ವತಿ ಅರ್ಧನಾರೇಶ್ವರಿ ಸರಿ ಯುದ್ಧಗಳು ನಡೆದಾಗ ಅಟ್ ಎ ಟೈಮ್ ಎಲ್ಲ ದೇವಸ್ಥಾನಕ್ಕೆ ಹೋಗದೆ ಪಾದಗಳನ್ನ ಅಂದರೆ ದೇವಸ್ಥಾನಕ್ಕೆ ಹೋಗದೆ ಇದ್ದಾಗ ಈ ಪಾದಗಳನ್ನ ಸ್ಪರ್ಶ ಮಾಡಿ ಕೆಳಗಡೆ ಹೋದರೆ ಆ ದೇವರಿಗೆ ಹೋದಂಗೆ ಆಗುತ್ತೆ ಅನ್ನೋ ನಂಬಿಕೆಗೆ ಮೊದಲು ತಂದಿಟ್ಟಿರೋಂಥದ್ದು ಏಕನಾಥೇಶ್ವರಿಯ ಪಾದಕ್ಕೆ ಮತ್ತು ಪೀಠ ಸೊ ಅದು ಗರಡಿ ಮನೆ ಸೊ ಆಗಿನ ಕಾಲದಲ್ಲಿ ಅವರೆಲ್ಲ ತಾಲೀಮು ಮಾಡಲಿಕ್ಕೆ ದೇಹವನ್ನು ದಂಡಿಸ್ಲಿಕ್ಕೆ ಮಾಡಿರುವಂಥ ಜಾಗ ಹಳೆ ಕಾಲದ ಗರಡಿ ಮನೆ ಜಿಮ್ಮು ಅಖಾಡ ಸರ್ ಹೋಗ್ಲಿಕ್ಕೆ ಬರಲಿಕ್ಕೆ ಬಾಗಿಲು ಚಿಕ್ಕದು ಫಿಟ್ನೆಸ್ಗೆ ಸರ್ ಇಲ್ಲಿ ಹೋದ್ರೆ ಬಂದರೆ ಅವ್ನು ಫಿಟ್ ಅಂತ ಇಲ್ಲಿ ಹೋಗಕ್ಕೆ ಬರೋಕ್ಕಾಗಲಿಲ್ಲಂದ್ರೆ ಅವ್ನು ಅವ್ನು ಫಿಟ್ ಅಂತ ನ್ಯಾಚುರಲಾಗಿ ಒಂದು ಹಾಫ್ ಅನ್ ಅವರು ಸರ್ ನ್ಯಾಚುರಲಾಗಿ ಹಾಫ್ ಅನ್ ಅವರ್ ಒಳಗಡೆ ಕುತ್ಕೊಂಡ್ರೆ ನಿಮ್ಗೆ ದೇಹ ಬೆವರುತ್ತೆ ಫಿಟ್ ಆಗವನೆ ಅಂತ ಇಲ್ಲ ಇಲ್ಲ ಮೇಲೆ ಒಂದು ವಿಂಡೋ ಇದೆ ಸರ್ ಗಾಳಿ ಬೆಳಕು ಬರಲಿಕ್ಕೆ ಬಿಟ್ಟರೆ ಬೇರೆದಿಲ್ಲ ಎಲ್ಲ ಫಿಟ್ ಇದ್ರು ಸರ್ ಸರ್ ಇಲ್ಲಿಂದ ಹೋಗ್ಬೇಕಾಯ್ತಾ ಅಂದ್ರೆ ಮಗ್ಲಿಂದ ಪಕ್ಕದಿಂದ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಇದು ಮಾಡ್ಕೊಂಡು ಎಕ್ಸಸೈಸ್ ಮಾಡಿ ತೂರಿದ್ರೆ ಅವರು ಫಿಟ್ ಅಂತ ಇಲ್ಲಾಂದ್ರೆ ಅನ್ಫಿಟ್ ಅಂತ ಅಂದರೆ ಅವನು ಸರ್ ಇಲ್ಲಿ ಫಿಟ್ ಇದ್ದಾನಂದರೆ ಅವನು ಶೂಟೇಬಲ್ ಇಲ್ಲಾಂದರೆ ಇಲ್ಲ ಆಲ್ಮೋಸ್ಟ್ ಅಲ್ಲಿ ದೇಹ ದಂಡಿಸ್ಲಿಕ್ಕೆ ಮಾಡಿದ್ದಾರೆ ಹಳೆ ಕಾಲದ ಗರಡಿ ಮನೆ ಜಿಮ್ ಸರ್ ನೋಡಿ ಸರ್ ಇಲ್ಲಿ ಇಂಪಾರ್ಟೆಂಟ್ ಇಟ್ಕೊಳ್ಳಿ ಸರ್ ಕಲ್ಲುಗಳೆಲ್ಲ ಕಟ್ ಮಾಡಿರೋಂಥ ಗುರುತುಗಳೆಲ್ಲ ಕಾಣುತ್ತೆ ಭಾಳಷ್ಟು ವಿನೂತನವಾಗಿ ಅದ್ಭುತವಾಗಿ ಕಲ್ಲುಗಳನ್ನ ಕಟ್ ಮಾಡ್ಕೊಂಡು ಗೋಡೆಗಳನ್ನ ಕಟ್ಟಿದ್ದಾರೆ ಒಂದು ಕಲ್ಲು ನೋಡಿದ್ರೆ ಪಕ್ಕದ ಕಲ್ಲಿಗೆ ಯಾವುದೇ ಥರದ ಎಫೆಕ್ಟ್ ಆಗಿಲ್ಲ ಆ ಥರದ ಕಲ್ಲುಗಳನ್ನ ಕಟ್ ಮಾಡಿದ್ದಾರೆ ಸರ್ ಉಳಿ ಮುಖಾಂತರ ಕುಳಿ ಮಾಡ್ತಾರೆ ಸರ್ ಕುಳಿ ಒಳಗಡೆಲ್ಲ ಒಣಗಿದ ಮರದ ಬೆಣೆ ಹೊಡಿತಾರೆ ಆ ಬೆಣೆ ಹೊಡೆದ್ಬಿಟ್ಟು ಬೆಣೆ ಮೇಡ ಸುಮಾರು ದಿನ ಕಾದ ನೀರು ಉಪ್ಪು ನೀರು ಹಾಕ್ಬಿಟ್ರೆ 10-15 ದಿನ 20 ದಿನ ಕಳೆದ್ರೆ ಬೆಣೆ ಎಲ್ಲ ಇನ್ಕ್ರೀಸ್ ಆಗುತ್ತೆ ಕಲ್ಲು ಕ್ರ್ಯಾಕ್ ಆಗುತ್ತೆ ಕ್ರ್ಯಾಕ್ ಆದಂಥ ಕಲ್ಲನ್ನ ಬೇರೆ ಬೇರೆ ಥರ ಕಟ್ ಮಾಡ್ಕೊಂಡು ಗೋಡೆಗಳನ್ನ ಕಟ್ತಾ ಹೋಗಿದ್ದಾರೆ ಯಾವುದೇ ಮಿಷನ್ನು ಮದ್ದನ್ನು ಬಳಸಿಲ್ಲ 15, 16, 17 ಶತಮಾನದಲ್ಲಿ ಸಿಮೆಂಟ್ ಇಲ್ಲ ಕರೆಂಟ್ ಇಲ್ಲ ಮಿಷನ್ಸ್ ಇಲ್ಲ ಆ ಕಾಲಘಟ್ಟದಲ್ಲಿ ಅದ್ಭುತವಾಗಿ ಕಲ್ಲುಗಳನ್ನ ಕಟ್ ಮಾಡ್ಕೊಂಡು ಗೋಡೆಗಳನ್ನ ಬಹಳ ಅಭೇದ್ಯವಾಗಿ ಕಟ್ತಾ ಹೋಗಿದ್ದಾರೆ ಅದರ ಹೆಗ್ಗಳಿಕೆ ಪಾಳೇಗಾರ ಮಧುಕರ ನಾಯಕನ ಅಜ್ಜಂದ್ರದು ತಾತಂದ್ರದು ಹೌದು ಯಾಕಂದ್ರೆ ಸರ್ ಆನೆ ಸೈನಿಕರ ಸಹಾಯ ಆಲ್ಮೋಸ್ಟ್ ಆಲ್ ಚಿತ್ರದುರ್ಗದ ಪಾಳೇಗಾರರು ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಬೈಬಾರ್ತಿ ಇವರು ವಾರಿಯರ್ಸ್ ಹುಟ್ಟಲೆ ಕ್ಷತ್ರಿಯ ಗುಣಗಳನ್ನ ಹುಟ್ಟವರು ಮತ್ತು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲೇ ಭಾಳಷ್ಟು ಬಲಿಷ್ಠವಾಗಿ ಪ್ರಬಲ ಸಾಮ್ರಾಜ್ಯ ಆಗ್ಲಿಕ್ಕೆ ಕಾರಣ ಈ ಥರದ ಪಾಳೇಗಾರರ ಒಂದು ಧೈರ್ಯ ಅವರಿಗೆ ಇರ್ತಿತ್ತು ಅದರಿಂದ ಅವರು ಇಡೀ ದಕ್ಷಿಣ ಭಾರತನ ಆಳ್ವಿಕೆ ಮಾಡಿದ್ರು ಕೇರಳ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ದಕ್ಷಿಣ ಭಾರತದ ರಾಜ್ಯಗಳು ಅಂತ ಏನು ಕರಿತೀವೋ ಅದು ಪೂರಾ ವಿಜಯನಗರದ ಅಂಡರ್ಲಿದ್ದಂಥ ಒಂದು ದೊಡ್ಡ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆ ಅಂಥ ಹಿಂದೂ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆನ್ನೆಲುಬಾಗಿ ನಿಂತವರು ಈ ಪಾಳೇಗಾರ ಈ ಬಂಡೆ ಆನೆ ಥರ ಕಾಣುತ್ತೆ ಸರ್ ನೋಡಿ ಸರ್ ಹಿಂಭಾಗದಿಂದ ನೋಡಿದ್ರೆ ಬೆನ್ನು ಕತ್ತು ಕಣ್ಣು ತಲೆ ಕೆಳಗಡೆ ಸೊಂಡ್ಲು ಆನೆ ಥರ ಕಾಣುತ್ತೆ ಮುಂದ್ಗಡೆ ಗಣಪತಿಯ ವಿಗ್ರಹ ಇದೆ ಆನೆ ಬಂಡೆ ಗಣಪತಿ ಅಥವಾ ಸಿದ್ಧಿ ವಿನಾಯಕ ದೇವಸ್ಥಾನ ಸರ್ ಇಲ್ಲಿ ನೋಡಿ ಸರ್ ಇದು ಮೊಲ ಥರ ಕಾಣುತ್ತೆ ಸರ್ ಇದು ಚೂಪು ಇದೆಯಲ್ಲ ಮೇಲ್ಗಡೆ ಶಾರ್ಪ ಕಿವಿ ಕಾಣುತ್ತಲ್ಲ ಮೊಲ ಥರ ಕಾಣುತ್ತೆ ಮೊಲ ಥರ ಸರ್ ಬೆಟ್ಟು ಟಾಪಲ್ಲಿ ನೋಡಿ ಅಲ್ಲಿ ಅದು ಹಡಗು ಥರ ಕಾಣುತ್ತೆ ಬೋಟ್ ಥರ ಸರ್ ನೋಡಿ ಅಲ್ಲೊಂದು ಕಲ್ಲಿನ ಗೋಡೆ ಐತೆ ಅದ್ರ ಪಕ್ಕದಲ್ಲಿ ಮರ ಇದೆ ಮರದ ಕಡೆ ಕಪ್ಪೆ ಥರ ಒಂದು ಕಲ್ಲು ಕಾಣುತ್ತೆ ಫ್ರಾಕ್ ಥರ ಕಪ್ಪೆ ಥರ ಸರ್ ಮರದ ಬುಡದಲ್ಲಿ ಅಲ್ಲಿ ಸರ್ ಆ ಥರದ ಪ್ರಕೃತಿದತ್ತವಾದ ಚಿತ್ರ ವಿಚಿತ್ರ ಕಲ್ಲುಗಳು ಈ ಕೋಟೆ ಒಳಭಾಗದಲ್ಲಿರೋದ್ರಿಂದ ಛತ್ರಿಕಲ್ದುರ್ಗ ಚಿತ್ರಕಲ್ದುರ್ಗ ನಂತರ ಚಿತ್ರದುರ್ಗ ಆಗಿದೆ ನೋಡಿ ಕದಂಬ್ರ ಕಾಲದಲ್ಲಿ ಚಂದ್ರವಳ್ಳಿ ಹೊಯ್ಸಳರ ಕಾಲದಲ್ಲಿ ಪೆರುಮಾಳೆಪುರ ವಿಜಯನಗರ ಕಾಲದಲ್ಲಿ ಬೆಮ್ಮತ್ತೂರು ಪಾಳೇಗಾರ ಕಾಲದಲ್ಲಿ ಛತ್ರಿಕಲ್ದುರ್ಗ ಚಿತ್ರಕಲ್ದುರ್ಗ ಹೈದರಾಲಿ ಕಾಲದಲ್ಲಿ ಫಾರುಖಾಬಾದ್ ಬ್ರಿಟಿಷ್ ಕಾಲದಲ್ಲಿ ಚೀಡ್ಗಲ್ದುರ್ಗ ಕೊನೆಗೆ ಚಿತ್ರದುರ್ಗ
ಸೊ ನೋಡಿ, ಬೆಂದಕಾಳೂರು ಬೆಂಗಳೂರು ಹುಬ್ಬಳ್ಳಿ ಹುಬ್ಬಳ್ಳಿ ದೇವನಗರಿ ದಾವಣಗೆರೆ ಸಿಹಿಮೊಗ್ಗ ಶಿವಮೊಗ್ಗ ತುಂಬೆವೂರು ತುಮಕೂರು ಬೆಂಕಿಪುರ ಭದ್ರಾವತಿ ಮಾಂಡವಿ ಮಂಡ್ಯ ಸಿಂಹಾಸನಪುರಿ ಹಾಸನ ಬೆಳ್ಳಿಗಾವೆ ಬೆಳಗಾವಿ ಬಂಡೆ ಮೇಲ್ಗಡೆ ಕಾಲ್ದಾರಿ ಥರ ಜನ ಎಲ್ಲ ಹತ್ತಿಳಿತಾರೆ ನೋಡಿ ಸರ್, ಅದು ಕುದುರೆ ಹೆಜ್ಜೆ ಸರ್. ಹತ್ಲಿಕ್ಕೆ ಸುಲಭ, ಇಳಿಲಿಕ್ಕೆ ತುಂಬ ಕಷ್ಟ. ಹತ್ತೋದು ಬಿಡೋದು ಅವ್ರ ಓನ್ ರಿಸ್ಕು, ಬಿಟ್ಟರೆ ಯಾರು ಜವಾಬ್ದಾರಿ ತಾಣಲ್ಲ, ಅವರವರ ಸ್ವಂತ ಜವಾಬ್ದಾರಿ ಸರ್. ಅದು ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಇಡೀ ಚಿತ್ರದುರ್ಗ ಪೂರ ಕಾಣುತ್ತೆ. ಕಮ್ಮಿ ಅಂದರೆ 30 ಕಿಲೋಮೀಟರ್ ಸುತ್ತ ವ್ಯೂ ಪಾಯಿಂಟ್ ಇದೆ ಸರ್. ಅದ್ರ ಮೇಲ್ಗಡೆ